ವಿಕಲಚೇತನರಿಗೆ ದೇಹದಲ್ಲಿ ಒಂದು ಅಂಗ ಇಲ್ಲದಿದ್ದರೂ ದೇವರು ಆ ಮನುಷ್ಯನಿಗೆ ವಿಶೇಷವಾದ ಆತ್ಮಸ್ಥೈರ್ಯ ಹಾಗೂ ವಿವೇಚನಾ ಶಕ್ತಿಯನ್ನು ದೇವರು ಕೊಟ್ಟಿರುತ್ತಾನೆ. ಇದರಿಂದಾಗಿ ವಿಕಲಚೇತನರು ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಅಂಗವಿಕಲವೆಂದು ಮರೆತು ಸಮಾಜಮುಖಿಯಾಗಿರಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಇವರು ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಿತ್ರದುರ್ಗ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಅನುದಾನದಡಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಗಣಿ ಬಾಧಿತ ಪ್ರದೇಶದಲ್ಲಿ ಇರುವಂತಹ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳು ಸಹಿತ ಹಾಗೂ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರು ತಮ್ಮ ಆತ್ಮಶಕ್ತಿಯಿಂದ ಜೀವನವನ್ನು ನಡೆಸುತ್ತಿದ್ದೀರಿ. ಅಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ಅಂಗವಿಕಲರು ಹೆಚ್ಚಿನ ಸಾಧನೆಯನ್ನು ಮಾಡುತ್ತಿದ್ದಾರೆ ಹಾಗೂ ತಾಲೂಕಿನಾದ್ಯಂತ 86 ತ್ರಿಚಕ್ರ ಸ್ಕೂಟಿಗಳನ್ನು ಕೊಡಲಾಗಿದೆ. ಅಲ್ಲದೆ ವಿಕಲಚೇತನರು ದೈಹಿಕ ಹಾಗೂ ಮಾನಸಿಕ ಸದೃಢ ಆಗಬೇಕು. ಅಂದಾಗಲೇ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸಲು ಸಾಧ್ಯ ಹಾಗೂ ಅಂಗವಿಕಲರಿಗೆ ನಿಮಗಾಗಿರುವಂತಹ ಸಮಸ್ಯೆಯನ್ನು ನನಗೆ ದೂರವಾಣಿಗಳ ಮೂಲಕ ಕರೆ ಮಾಡಿದರೆ ನಿಮ್ಮ ಸರ್ವೋತ್ಮುಖ ಸಮಸ್ಯೆಗಳಿಗೆ ನಾನು ಶಾಸಕನಾಗಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತ್ರಿಚಕ್ರ ವಾಹನ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಜಿಲ್ಲಾ ಖನಿಜ ಪ್ರತಿಷ್ಠಾಪನಾ ಟ್ರಸ್ಟ್ ಅನುದಾನದ ಅಡಿಯಲ್ಲಿ 86 ತ್ರಿಚಕ್ರ ವಾಹನವನ್ನು ವಿತರಿಸಲಾಯಿತು. 21 ಮತ್ತು 22 ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಯಂತ್ರಚಾಲಿತ 66 ವಾಹನಗಳನ್ನು ಕೊಡಲಾಯಿತು. SSLC ನಂತರ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಹೊಂದಲು ಟಾಕಿಂಗ್ ಲ್ಯಾಪ್ಟಾಪ್ ಅನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಶ್ರವಣ ದೋಷವುಳ್ಳಂತಹ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಶ್ರವಣ ದೋಷವುಳ್ಳ ಫಲಾನುಭವಿಗಳಿಗೆ ಒಂದು ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು. ವಿಕಲಚೇತನ ವ್ಯಕ್ತಿಯನ್ನು ವಿವಾಹವಾಗುವ ಸಾಮಾನ್ಯ ವ್ಯಕ್ತಿಗೆ ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು. ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಜೈ ವೈಶಾಲಿ, ತಾಲೂಕಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ನರಸಿಂಹಮೂರ್ತಿ, ನಗರಸಭಾ ಅಧ್ಯಕ್ಷರಾದ ಸುಮಕ್ಕ, ನಗರಸಭೆ ಉಪಾಧ್ಯಕ್ಷರಾದ ಮಂಜುಳಾ ಪ್ರಸನ್ನ ಕುಮಾರ್, ನಗರಸಭಾ ಸದಸ್ಯರು ಜಯ ತುಂಬಿ, ಶಿವಕುಮಾರ್, ಪುರುಷೋತ್ತಮ್, ಕೃಷ್ಣಪ್ಪ, ಸೋಮಶೇಖರ್, ರಂಗಸ್ವಾಮಿ, ಇನ್ನೂ ಹಲವಾರು ಅಂಗವಿಕಲ ಇಲಾಖೆಯ VRWಗಳು ಹಾಜರಿದ್ದರು. ಮೌನೇಶ್ ಆಚಾರ್, ಕ್ಯಾಮರಾಮನ್ ಮೋಹನ್, NKSTV4, ಚಳ್ಳಕೆರೆ. ಬೇಕು ನಮ್ಗೆ, ಅದ್ ಬೇಕು, ದೂರವಾಣಿ ಮುಖಾಂತರ ಕೇಳೋ ರೀತಿನೇ ಬೇರೆ ಇರ್ತದೆ. ಹಾಗಾಗಿ ಅಂದ್ರೆ ಮಿಸ್ಬಿಹೇವ್ ಮಾಡೋದಲ್ಲ, ಅಂದ್ರೆ ಖಚಿತವಾಗಿ ಆ ಒಂದು ಏನು ಸಮಸ್ಯೆಗಳಿರ್ತದೆ ಅದನ್ನ ತಿಳಿಸ ಕೆಲಸ ಪ್ರಯತ್ನ ತಾವು ಮಾಡ್ತೀರ. ಬಹುಶಃ ನಿಮ್ಗಳ ಜೊತೆಗೆ ಬೇರೆ ನಿಮ್ಮ ವಠಾರದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಗಳು ಇರ್ಬೋದು, ಅದನ್ನ ತಿಳಿಸಂತದಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ಮನೆ ಇರ್ಬೋದು, ಆ ಸಮಾಜ ಸೇವೆಯನ್ನು ಕೂಡ ತಾವು ಮಾಡಂತ ಸಂದರ್ಭ ಬಹಳಷ್ಟು ಇರ್ತದೆ. ಅದನ್ನ ನಾವು ತಾವು ಅದರಲ್ಲಿ ಒಂದು ಸಮಾಧಾನ ಪಟ್ಟುಗಳನ್ನು ಒಳ್ಳೇದು ಮಾಡಲಿ, ಮುಂದಿನ ಒಂದು ದಿನದಲ್ಲಿ ಅವ್ರಿಗೆ ದೇವರೆಲ್ಲರ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಕಳಕಳೆ ಮನವಿಯಿಂದ ಕೋರ್ತೇನೆ. ದಯವಿಟ್ಟು ಎಲ್ಲರೂ ನಮ್ಮ ಚಳ್ಳಕೆರೆ ತಾಲೂಕಿನ ಎಲ್ಲ ಜನಾಂಗದವರು ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಮನವಿ. ಬೆಳಕನ್ನು ಕೊಟ್ಟಿದ್ದಾರೆ ಇವತ್ತು ನಿಜವಾದ ಇಂಥ ಶಾಸಕರು ಸಿಕ್ಕಿದ ಪುಣ್ಯ. ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ನಮ್ಮ ಕಾರ್ಯಕರ್ತರ ವತಿಯಿಂದ, ವಿಕಲಚೇತನ ಸಂಘ ಸಂಸ್ಥೆ ವತಿಯಿಂದ, ಇಲಾಖೆ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಲಿ.